ವಿನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನ ಎಲ್ಲರನ್ನೂ ಆಘಾತಕ್ಕೆ ಒಳಗಾಗುವಂತೆ ಮಾಡಿದೆ. ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ರಾಜ್ಕುಮಾರ್ ಕುಟುಂಬದಿಂದ ಬಂದಿರುವ ಪ್ರತಿಭಾವಂತ ನಟನಾಗಿದ್ದ ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದ್ರು, ಹಾಗೆ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ರು. ಭಾರತೀಯ ಚಿತ್ರರಂಗದ ಗಣ್ಯರು ರಾಜಕಾರಣಿಗಳು ಸೇರಿದಂತೆ ಸುಮಾರು 30 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಅಪ್ಪು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪುನೀತ್ ಬಗ್ಗೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇದೀಗ ಪುನೀತ್ ರಾಜ್ಕುಮಾರ್ ಅವರು 8 ವಯಸ್ಸು ಇರುವಾಗ ನೀಡಿರುವಂತಹ ಸಂದರ್ಶನವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಪುನೀತ್ ಅವರ ಸಂದರ್ಶನದಲ್ಲಿ ಏನೇನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ನಿನಗೆ ಯಾರಲ್ಲಿ ಪ್ರೀತಿ ಜಾಸ್ತಿ, ಅಮ್ಮನೋ ಅಪ್ಪನೋ, ಇಬ್ಬರ ಮೇಲೂ? ಅಪ್ಪಾಜಿ ಮಾಡಿದ ಚಿತ್ರಗಳಲ್ಲಿ ನಿನಗೆ ಯಾವುದು ಇಷ್ಟ? ಬೆಟ್ಟದ ಹುಲಿ, ವೀರಕೇಸರಿ, ಪ್ರತಿಧ್ವನಿ. ಯಾಕೆ? ಅವುಗಳಲ್ಲಿ ಫೈಟಿಂಗ್ ಇದೆ. ಅದಕ್ಕೆ ನೀನು ಎಂಥ ಚಿತ್ರಗಳನ್ನು ನೋಡ್ತೀಯ? ಎಂಟರ್ ದಿ ಡ್ರ್ಯಾಗನ್, ಎಂಟರ್ ದಿ ನಿಂಜಾ, ಕುಂಪು ಆಫ್ ಸೆವೆನ್ ಸ್ಟೆಪ್ಸ್. ನಿನಗೆ ಯಾರ ಅಭಿನಯ ಇಷ್ಟ? ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್, ಅವರು ನನ್ನನ್ನು ಹಲೋ ಅಪ್ಪು ಎಂದು ಕರೀತಾರೆ. ಅವರು ಅಭಿನಯಿಸಿದ ಚಿತ್ರಗಳನ್ನು ನೋಡ್ತೀನಿ. ಅನಂತನಾಗ್ ಅಭಿನಯ ಕೂಡ ಚೆನ್ನಾಗಿರುತ್ತೆ. ಅವರು ಅಪ್ಪಾಜಿಗಿಂತ ಚೆನ್ನಾಗಿ ಅಭಿನಯಿಸ್ತಾರೇನು? ಹಾಗೆಲ್ಲ ಕೇಳಬೇಡಿ. ಚಿತ್ರದಲ್ಲಿ ಅಭಿನಯಿಸುವಾಗ ಕ್ಯಾಮರಾ ಮುಂದೆ ನಿಂತರೆ ಹೆದರಿಕೆಯಾಗುವುದಿಲ್ವೇ? ಯಾಕೆ ಹೆದರಬೇಕು? ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಮೈ ಮೇಲೆ ಹಾವುಗಳನ್ನು ಹಾಕೊಂಡು ಅಭಿನಯಿಸಿದ್ದೀನಿ. ಅಪ್ಪಾಜಿ ಹಿರಣ್ಯಕಶಿಪು ಪಾತ್ರದಲ್ಲಿ ಕೋಪದಿಂದ ಮಾತನಾಡಿದಾಗ ಭಯ ಆಗಿಲ್ವೇ? ಇಲ್ಲವೇ ಇಲ್ಲ. ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಶೂಟಿಂಗ್ಗೆ ಹಿಮಾಲಯದ ಬೆಟ್ಟಕ್ಕೆ ಮೇಲಕ್ಕೆ ಹೋಗಿದೆಯಲ್ಲ, ಅಲ್ಲಿ ನಿನಗೆ ಚಳಿಯಾಗಿಲ್ವೇ? ಇಲ್ಲ, ರಾತ್ರಿ ಹೊತ್ತು ಬೆಂಕಿ ಕಾಯಿಸಿಕೊಳ್ಳದೇ ಇದ್ರೆ ಚಳಿಯಾಗೋದಿಲ್ಲ. ಅಲ್ಲಿ ಒಬ್ಬ ಮಿಲಿಟರಿಯವರು ನನ್ನ ವೇಷ ನೋಡಿ ಈ ಈಸ್ ಎ ರಿಯಲ್ ಭಗವಾನ್ ಅನ್ನುತ್ತಿದ್ರು. ಪಾತ್ರ ಮಾಡುವಾಗ ನಿನಗೆ ಯಾರು ಹೇಳಿಕೊಡ್ತಾರೆ? ಡೈರೆಕ್ಟರು ನಾಗೇಂದ್ರಪ್ಪ ಕೃಷ್ಣ. ಅಪ್ಪಾಜಿನೂ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ನಿನಗೆ ಯಾವ ಡೈರೆಕ್ಟರ್ ಇಷ್ಟ? ಸಿಂಗೀತಂ ಶ್ರೀನಿವಾಸ್ ರಾವ್, ರೇಣುಕಾ ಶರ್ಮಾ, ಬಿ ಎಸ್ ರಂಜಾ, ದತ್ತುರಾಜ್. ಅಪ್ಪಾಜಿ ಜೊತೆಯಲ್ಲಿ ಬೇರೆ ನಾಯಕಿಯರು ಪಾತ್ರ ಮಾಡೋದು ಇಷ್ಟವೇ? ಸರಿತಾ ನನಗೆ ಒಪ್ಪಿಗೆ ಆಗೋದಿಲ್ಲ. ಆಕೆ ಕಪ್ಪು, ಕನ್ನಡ ಸರಿಯಾಗಿ ಬರಲ್ಲ. ಅಂಬಿಕಾ ಮಾಧವಿ ಆದ್ರೆ ಚೆನ್ನಾಗಿರುತ್ತೆ. ನಿನ್ನ ತಾಯಿ ಕಪ್ಪಲ್ಲವೇ? ಅವರು ನನ್ನ ಅಮ್ಮ, ಹೇಗಿದ್ರು ಸರಿ. ಈಗ ಯಾವ ಪಿಕ್ಚರ್ನಲ್ಲಿ ಮಾಡ್ತಿದ್ದೀಯಾ? ಭಕ್ತ ಪ್ರಹ್ಲಾದ. ಇದಾದ ಮೇಲೆ ನಮ್ಮ ಚಿಕ್ಕಪ್ಪ ಮಾಡ್ತಾರಲ್ಲ ಎರಡು ನಕ್ಷತ್ರಗಳು, ಅದರಲ್ಲಿ ಫೈಟಿಂಗ್ ಇದೆ. ಅದಕ್ಕೆ ನಾನು ಈಗ ಕತ್ತಿ ವರಸೆ ಕಲಿತಿದ್ದೀನಿ. ಅದರಲ್ಲಿ 10-20 ಜನರನ್ನು ಒಟ್ಟಿಗೆ ಓಡಿಸೋ ಹೊಡೆದಾಟ ಇದೆ. ಕಾಳಿದಾಸ ಚಿತ್ರದಲ್ಲಿ ಪಾರ್ಟ್ ಮಾಡಬೇಕಂತಿದ್ದೆ. ಅಪ್ಪಾಜಿ ಕುರುಬನ ವೇಷದಲ್ಲಿ ಬರ್ತಾರಲ್ಲ, ಅಲ್ಲಿ ನಾನು ಕುಣಿಬೇಕು ಅಂತ ಇದ್ದೆ, ಆದ್ರೆ ಅದು ಆಗ್ಲಿಲ್ಲ. ಅಪ್ಪಾಜಿ ಎಂಥ ಚಿತ್ರಗಳಲ್ಲಿ ಅಭಿನಯಿಸಬೇಕು? ಚಿತ್ರದಲ್ಲಿ ಸಾಯೋ ಕತೆ ನನಗೆ ಸರಿ ಹೋಗಲ್ಲ. ಭಕ್ತ ಪ್ರಹ್ಲಾದದಲ್ಲಿ ನರಸಿಂಹ ನಿಮ್ಮ ತಂದೆಯ ಹೊಟ್ಟೆ ಬಗಿತಾನಲ್ಲ. ಅದು ದೇವರ ಕತೆ, ಆದ್ದರಿಂದ ಪರವಾಗಿಲ್ಲ. ನಿನ್ನ ಚಿತ್ರಗಳನ್ನು ನೋಡಿದಾಗ ನಿನ್ನ ಸ್ನೇಹಿತರು ಏನಂತಾರೆ? ಇಲ್ಲಿ ಸ್ಟುಡಿಯೋದಲ್ಲಿ ತೋರಿಸಿದಾಗ ಅಕ್ಕಪಕ್ಕದ ಮನೆ ಹುಡುಗರು ಬರ್ತಾರೆ, ಚಿತ್ರ ಚೆನ್ನಾಗಿದೆ, ನೀನು ಬಹಳ ಚೆನ್ನಾಗಿ ನಟಿಸಿದ್ಯಾ ಕಣೋ ಅಂತಾರೆ. ನಿನಗೇನಾದರೂ ಬೇಕಾದ್ರೆ ಅಪ್ಪಾಜಿನ ಕೇಳ್ತೀಯೋ, ಅಮ್ಮನಲ್ಲಿ ಕೇಳ್ತೀಯೋ? ನಾನು ಅಪ್ಪಾಜಿನೇ ಕೇಳ್ತೀನಿ. ಅಮ್ಮನ ಕೇಳಿದರೆ ನಾಳೆ ನೋಡೋಣ ಅಂತಾರೆ. ಅಪ್ಪಾಜಿ ಕೂಡಲೇ ಕೊಡಿಸಿಬಿಡ್ತಾರೆ. ಅಪ್ಪಾಜಿ ನಿಮ್ಮ ಮೇಲೆಲ್ಲ ರೇಗ್ತಾರೇನು? ಎಲ್ಲಿಗಾದ್ರೂ ಹೊರಡುವಾಗ ತಡವಾದ್ರೆ ರೇಗ್ತಾರೆ. ಯಾರನ್ನಾದ್ರೂ ನಾನು ಬೈದ್ರೆ ಹಾಗೆ ಮಾಡಬಾರ್ದು ಅಂತಾರೆ. ಒಂದೊಂದು ಸಲ ತಮಾಷೆಗೆ ಅಯ್ಯೋ ಬಡ್ಡಿ ಮಗ್ನೆ ಅಂತ ಬೈತಾರೆ. ಅಪ್ಪಾಜಿ ಯಾವಾಗಲಾದರೂ ನಿನಗೆ ಹೊಡೆದಿದ್ದಾರೆಯೇ? ಶಂಕರ್ ಗುರು ಶೂಟಿಂಗ್ಗೆ ಕಾಶ್ಮೀರಕ್ಕೆ ಹೋಗಿದ್ದಾಗ ನನ್ನ ಸ್ನೇಹಿತ ಸತೀಶನನ್ನ ಹೊಡೆದಿದ್ದೆ. ಆಗ ಅಪ್ಪಾಜಿ ನನಗೆ ಹೊಡೆದು ಹಾಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿದ್ರು. ನಿನಗೆ ಮುಂದೆ ಏನಾಗಬೇಕು ಅಂತ ಆಸೆ? 2-3 ಪಿಕ್ಚರ್ನಲ್ಲಿ ಮಾಡಿ ಆಮೇಲೆ ಓದೋಕ್ಕೆ ಹೋಗ್ತೀನಿ. ಆಗ ಚಿತ್ರಗಳಲ್ಲಿ ಅಭಿನಯಿಸೋದಿಲ್ಲ. ಕಾಲೇಜ್ಗೆ ಹೋಗ್ತೀನಿ, ಡಾಕ್ಟರ್ ಆಗ್ತೀನಿ, ಫಾರಿನ್ಗೆ ಹೋಗಿ ಅಲ್ಲೇ ಇದ್ದು ಬಿಡ್ತೀನಿ, ಅಲ್ಲೇ ಕನ್ನಡ ಪಿಕ್ಚರ್ ಮಾಡ್ತೀನಿ. ನಾನು ಮದುವೆನೇ ಆಗೋದಿಲ್ಲ, ಬ್ರಹ್ಮಚಾರಿಯಾಗಿಯೇ ಇರ್ತೀನಿ, ಅಪ್ಪಾಜಿಯ ಹಾಗೆ ಫೇಮಸ್ ಆಗ್ತೀನಿ. ಹೀಗೆ ಸಂದರ್ಶನವೊಂದರಲ್ಲಿ ಪುನೀತ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಪುನೀತ್ ಅವರು 29 ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು ಬಾಲ್ಯದಲ್ಲಿ ಅನೇಕ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ.
ಬೆಟ್ಟದ ಹೂ ಚಿತ್ರದಲ್ಲಿನ ರಾಮ ಪಾತ್ರಕ್ಕಾಗಿ ಅವರು ಅತ್ಯುತ್ತಮ ಬಾಲಕಲಾವಿದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲಕಲಾವಿದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.